ಟಿಬಿ ಡ್ಯಾಂನಲ್ಲಿ ಸಂಭವಿಸಿದಂಥ ಅನಾಹುತದ ಬೆನ್ನಿಗೆ ಈಗ ರಾಜ್ಯದ ಉಳಿದ ಡ್ಯಾಂಗಳ ಸುರಕ್ಷತೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಉದ್ಭವ ಆಗುವುದಕ್ಕೆ ಕಾರಣ ಆಗಿದೆ. ರಾಜ್ಯದ ಎಲ್ಲ ಡ್ಯಾಂಗಳ ಸುಭದ್ರತೆಯ ಬಗ್ಗೆ ಆತಂಕ ಶುರುವಾಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ. 92 ವರ್ಷದ ಹಳೆಯ ಡ್ಯಾಂ ಈಗಲೂ ಕೂಡ ಗಟ್ಟಿಯಾಗಿದೆಯಾ, ಕರೆಕ್ಟಾಗಿ ಮೇಂಟೆನೆನ್ಸ್ ಆಗ್ತಾ ಇದೆಯಾ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗಿದೆ. ಆತಂಕವೂ ಕೂಡ ಸೃಷ್ಟಿಯಾಗಿದೆ. ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಬಂದ ಬೆನ್ನಲ್ಲೇ ರಾಜ್ಯದ ವಿವಿಧ ಡ್ಯಾಂಗಳ ಒಂದು ಭದ್ರತೆಯ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಜನರಲ್ಲಿ ಆತಂಕವೂ ಕೂಡ ಮೂಡಿದೆ. ಅದರ ಜೊತೆಗೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆ ಎಷ್ಟು ಭದ್ರವಾಗಿದೆ, ಸುಭದ್ರವಾ, ಸೇಫ್ಟಿ ಇದೆಯಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಈ ಒಂದು KRS ಅಣೆಕಟ್ಟೆ ಏನಿದೆ, ಬೆಂಗಳೂರು ಮಹಾನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಏನು ಕುಡಿಯುವ ನೀರನ್ನ ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ಕೃಷಿ ಭೂಮಿಗಳಿಗೆ ಇದೀಗ ನೀರನ್ನು ಕೂಡ, ನೀರಾವರಿ ವ್ಯವಸ್ಥೆಯನ್ನು ಕೂಡ ಈ ಒಂದು ಡ್ಯಾಮ್ ಕಲ್ಪಿಸಿರುವಂಥದ್ದು. ಅತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಈ ಒಂದು ಅಣೆಕಟ್ಟೆ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಗ್ರಾವಿಟಿ ಆಧಾರದ ಮೇಲೆ ಈ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಅಂದರೆ ನಾವು ಬೇರೆ ಬೇರೆ ಡ್ಯಾಮ್ಗಳನ್ನು ನೋಡಿರ್ತೀವಿ, ಒಂದೇ ನೇರವಾಗಿ ಈ ಒಂದು ಡ್ಯಾಮ್ಗಳಿರುತ್ತೆ, ಆದರೆ ಈ ಒಂದು ಡ್ಯಾಮ್ ಆ ರೀತಿ ಇಲ್ಲ. ಆವಿನ ರೀತಿಯಲ್ಲಿ ಈ ಒಂದು ಆಕೃತಿ ಒಂದು ಡ್ಯಾಮ್ನಲ್ಲಿ ಇರುವಂಥದ್ದು. ಅದಕ್ಕೆ ಗ್ರಾವಿಟಿ ಆಧಾರದ ಮೇಲೆ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅತ್ಯಾಧುನಿಕ ವೈಜ್ಞಾನಿಕವಾಗಿ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ 100 ಅಡಿ ಅಗಲ ಮತ್ತು 124 ಅಡಿ ಒಂದು ಆಳದ ಒಂದು ಅಡಿಪಾಯವನ್ನು ಈ ಒಂದು ಡ್ಯಾಮ್ಗೆ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಡ್ಯಾಮ್ ಎಲ್ಲ ಡ್ಯಾಮ್ಗಳಿಗಿಂತ ಒಂದಷ್ಟು ಸುಭದ್ರವಾದಂತಹ ಡ್ಯಾಮ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದರಲ್ಲೂ ಕೂಡ ಚುರ್ಕಿ ಗಾರೆ ಅಂದರೆ ಸುಣ್ಣ ಮತ್ತು ಮೊಟ್ಟೆಯನ್ನು ಮಿಶ್ರಣ ಮಾಡಿ ಕಲ್ಲುಗಳ ಮೂಲಕ ಮತ್ತು ಕಬ್ಬಿಣದ ಮೂಲಕ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಗೇಟ್ ಏನಿದೆ ಅದು ವರ್ಟಿಕಲ್ ಮಾದರಿಯಲ್ಲಿ ಇರುವಂಥದ್ದು. ಅಂದರೆ ನಾವು ರಾಜ್ಯದ ಬೇರೆ ಬೇರೆ ಡ್ಯಾಮ್ಗಳನ್ನು ನೋಡಿದ್ರೆ ಅಲ್ಲಿ ರೋಲರ್ ಕ್ರಸ್ಟ್ ಗೇಟ್ಗಳಿವೆ, ಆದರೆ ಇಲ್ಲಿ ವರ್ಟಿಕಲ್ ಕ್ರಸ್ಟ್ ಗೇಟ್ಗಳಿರುವಂಥದ್ದು. ಅಂದರೆ ರೋಲರ್ ರೀತಿಯಲ್ಲಿ ಈ ಒಂದು ಗೇಟ್ಗಳು ಓಪನ್ ಆಗಲ್ಲ. ಅಂದರೆ ಈ ಒಂದು ಗೇಟನ್ನು ಓಪನ್ ಮಾಡಿದರೆ ವರ್ಟಿಕಲ್ ಮಾದರಿಯಲ್ಲಿ ಈ ಒಂದು ಏನು ಗೇಟ್ಗಳಿವೆ ಅವು ಓಪನ್ ಆಗುವಂಥದ್ದು. ಆ ನಿಟ್ಟಿನಲ್ಲಿ ನೀರು ಎಷ್ಟೇ ಫೋರ್ಸ್ ಆಗಿ ಹೊರಬಂದರೂ ಕೂಡ ಆ ಒಂದು ಗೇಟ್ಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದು ಈ ಒಂದು ಡ್ಯಾಮ್ ನಿರ್ಮಾಣ ಆಗಿ ಬರೋಬ್ಬರಿ 92 ವರ್ಷಗಳು ಕೂಡ ಕಳೆದಿದೆ. ಅಂದರೆ ಇನ್ನೇನು ಶತಮಾನವನ್ನು ಪೂರೈಸುವ ಅಂಚಿನಲ್ಲಿ ಇದೀಗ KRS ಅಣೆಕಟ್ಟೆ ಆಗಿರುವಂಥದ್ದು. ಈ ಒಂದು ಅಣೆಕಟ್ಟೆಯ ಇದೀಗ ಪುನಶ್ಚೇತನವನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಅಂದರೆ 162 ಗೇಟ್ಗಳೇನಿವೆ ಆ ಎಲ್ಲ ಗೇಟ್ಗಳನ್ನು ಎರಡು ಹಂತದಲ್ಲಿ ಆ ಒಂದು ಸರಿಪಡಿಸುವಂಥ ಅಂದರೆ ಗೇಟ್ಗಳನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ಎಲ್ಲವೂ ಕೂಡ ಪ್ರತಿ ಒಂದು ಗೇಟ್ಗಳು ಕೂಡ ಕನಿಷ್ಠ ಅಂತಂದ್ರು 3.5 ಟನ್ ಅಂದರೆ 3,500 KG ಈ ಒಂದು ಗೇಟ್ಗಳಿರುವಂಥದ್ದು. ಅಂದರೆ 3.5 ಟನ್ನಿಂದ 9 ಟನ್ವರೆಗೂ ಕೂಡ ಈ ಒಂದು ಗೇಟ್ಗಳ ಒಂದು ತೂಕ ಇರುವಂಥದ್ದು. ಆ ನಿಟ್ಟಿನಲ್ಲಿ ಗೇಟ್ ಭಾಳಷ್ಟು ಭದ್ರವಾಗಿದೆ, ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂಬುದು ಆ ಒಂದು ವಿಜ್ಞಾನಿಗಳ ಇಂಜಿನಿಯರ್ಗಳ ಒಂದು ಮಾತುಗಳಾಗಿರುವಂಥದ್ದು. ತಜ್ಞರು ಹಾಗೆ ಹಿರಿಯ ವಿಜ್ಞಾನಿಗಳ ಒಂದು ಭರವಸೆಯ ಅಭಿಪ್ರಾಯದ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.